ಮಧ್ಯರಾತ್ರಿ 2:30 3 ಗಂಟೆ ಹಾಗೆ ಬಂದ್ಬಿಡಿ ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಕ್ಯಾಮೆರಾ ಐಫೋನ್ ಎಲ್ಲ ಸಿಗುತ್ತೆ ಅಂತ ನಿಮಗೆ ನಿಮಗೆ ಯಾವುದೇ ತರಹದ ಎಂಟ್ರಿ ಫೀಸ್ ಇಲ್ಲ ಫ್ರೀ ಆಫ್ ಕಾಸ್ಟ್ ಇಲ್ಲಿ ಅಂತ ದೊಡ್ಡ ನಗರದಲ್ಲೂ ಕೂಡ 150 ರೂಪಾಯಿಗೆ 24 ಅವರ್ಸ್ ಉಳ್ಕೊಳ್ಳುವಂತ ಒಂದು ರೂಮ್ ಸಿಗುತ್ತಾ ಅಂತ ಆದ್ರೆ ಅದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಊಟ ಮಾಡಬಹುದು 24 ಅವರ್ಸ್ ಸೋ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಕ್ಕತ್ತಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಏನಪ್ಪ ಈ ವಿಡಿಯೋದ ವಿಶೇಷತೆ ಅಂತಂದ್ರೆ ನನ್ನ ಡೆಲ್ಲಿಯ ಒಂದು ಎಕ್ಸ್‌ಪೀರಿಯನ್ಸ್ ನ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಅಂತ ಬಂದಿದ್ದೀನಿ ಹಾಗೆ ಅಲ್ಲಿನ ಕಾಸ್ಟ್ ಎಷ್ಟು ಆಯ್ತು ಮತ್ತೆ ಅಲ್ಲಿ ನಾನು ಎಲ್ಲಿ ಉಳ್ಕೊಂಡಿದ್ದೆ ನೀವೇನಾದರೂ ಹೋದ್ರೆ ಅಲ್ಲಿ ಎಲ್ಲಿ ಉಳ್ಕೊಂಬಹುದು ಬೆಸ್ಟ್ ಪ್ಲೇಸ್ ಯಾವುದು ಅಂತ ಹೇಳಿ ಅದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ ಆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಕರ್ನಾಟಕ ಅಂತಂದ್ರೆ ನಮಗೆ ಫಸ್ಟ್ ಏನು ನೆನಪು ಬರುತ್ತೆ ಬೆಂಗಳೂರು ಅಂತ ನೆನಪು ಬರುತ್ತೆ ಯಾಕಂದ್ರೆ ಅದು ನಮ್ಮ ಕರ್ನಾಟಕದ ಕ್ಯಾಪಿಟಲ್ ಸೋ ಅದೇ ರೀತಿ ಭಾರತ ಅಂತ ಯೋಚನೆ ಮಾಡಿದ್ರೆ ನಮಗೆ ಫಸ್ಟ್ ನೆನಪಾಗೋದೆ ಡೆಲ್ಲಿ ಸೋ ಯಾಕೆ ಅಂತಂದ್ರೆ ಅದು ನಮ್ಮ ಭಾರತದ ಕ್ಯಾಪಿಟಲ್ ಸೋ ನಾನು ಕರ್ನಾಟಕದಿಂದ ಆಚೆ ಹೋಗಬೇಕು ಟೂರ್ ಮಾಡಬೇಕು ವಿಡಿಯೋ ಮಾಡಬೇಕು ಅಂತ ಯೋಚನೆ ಮಾಡಿದ್ದೆ ಆದ್ರೆ ಡೆಲ್ಲಿಯ ನನ್ನ ಮೊದಲನೇ ಔಟ್ ಆಫ್ ಸ್ಟೇಟ್ ವಿಡಿಯೋ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಸೋ ಆ ಒಂದು ವಿಡಿಯೋದ ಎಕ್ಸ್‌ಪೀರಿಯನ್ಸ್ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ಸೋ ಬಜೆಟ್ ಮತ್ತೆ ಅಲ್ಲಿ ಇರುವಂತ ನಿಯರ್ ಬೈ ಫೇಮಸ್ ಪ್ಲೇಸಸ್ ಮತ್ತೆ ಫೇಮಸ್ ಫುಡ್ ಪ್ಲೇಸಸ್ ಮತ್ತೆ ನೀವು ಅಲ್ಲೋದ್ರೆ ಏನೇನ ಪರ್ಚೇಸ್ ಮಾಡಬಹುದು ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಫಸ್ಟ್ ನನ್ನ ಟಾಪಿಕ್ ಬಂದು ಡೆಲ್ಲಿಗೆ ನಾನು ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡು ಯಾವ ಟೈಮ್ ಅಲ್ಲಿ ವಿಸಿಟ್ ಮಾಡಿದ್ರೆ ಒಳ್ಳೆ ಅನುಭವನ ಪಡೆಯಬಹುದು ಅಂತಂದ್ರೆ ಅಕ್ಟೋಬರ್ ಇಂದ ನೀವು JFM ವರ್ಗೂ ಯಾವುದೇ ಮಂತ್ ಅಲ್ಲೋದ್ರೂ ನಿಮಗೆ ಒಂದು ಕೂಲೆಸ್ಟ್ ವೆದರ್ ನಿಮಗೆ ಸಿಗ್ತಾ ಹೋಗುತ್ತೆ ಮತ್ತೆ ಅಲ್ಲಿನ ವೆದರ್ ಮತ್ತೆ 8 ಡಿಗ್ರಿ ಇಂದ 15 ಡಿಗ್ರಿ ಒಳಗಡೆನೇ ಇರುತ್ತೆ ಡೇ ಟೈಮ್ ಅಲ್ಲಿ ಕೂಡ ಅಂತ ಒಂದು ಕೂಲ್ ವೆದರ್ ನ ನೀವು ಫೀಲ್ ಮಾಡಬಹುದು ಮತ್ತೆ ಅದೇ ಒಂದು ವೆದರ್ ಅಲ್ಲಿ ನೀವು ಪ್ಲೇಸಸ್ ನ ವಿಸಿಟ್ ಮಾಡಬಹುದು ಆ ಹಾಟ್ ವೆದರ್ ಅಂತ ನಿಮಗೆ ಖಂಡಿತ ಸಿಗೋದೇ ಇಲ್ಲ ಆ ಒಂದು ಟೈಮ್ ಅಲ್ಲಿ ಯಾವುದೇ ಟೈಮ್ ಅಲ್ಲಿ ಆಗಿರಬಹುದು ಮಧ್ಯಾಹ್ನ ಟೈಮ್ 3 ಗಂಟೆ ಟೈಮ್ ಅಲ್ಲಿ ಆಗಿರಬಹುದು ನೀವು ಆ ಕೂಲ್ ವೆದರ್ ನೇ ನೀವು ಆ ಫೀಲ್ ಮಾಡ್ತೀರಾ ನನ್ನ ಜಮಾ ಮಸ್ಜಿದ್ ಒಳಗಡೆ ಎಂಟ್ರಿ ಆದಾಗ ನೀವು ಹಾಟ್ ಫೀಲ್ ಆಗ್ತಾ ಇದೆ ಅಂತ ನೀವು ನಿಮಗೆ ಅನ್ಸಿತ್ತು ಆದ್ರೆ ನನಗೆ ಎಷ್ಟು ಕೂಲ್ ಆಗ್ತಾ ಇತ್ತು ಅಂತ ನಾನು ಆ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗಿದ್ದೀನಿ ಎಷ್ಟು ತಣ್ಣಗಿದೆ ಗೊತ್ತಾ ಇಲ್ಲಿ ಇದೊಂದು ಗೋಪುರ ತರ ಇದೆ ಮೇಲ್ಗಡೆ ತಣ್ಣಗಿದೆ ಮಾತ್ರ ಇಲ್ಲಿ ಇಡೀ ಡೆಲ್ಲಿನೇ ತಣ್ಣಗಿದೆ ಆದ್ರೆ ಹೊರಗಡೆ ಸ್ವಲ್ಪ ಬಿಸಿಲು ಜಾಸ್ತಿ ಇರೋ ತರ ಕಾಣುತ್ತೆ ಆದ್ರೂ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಇಲ್ಲಿ ಹಾಗೆ ನೀವೇನಾದ್ರೂ ಜುಲೈ ಇಂದ ಆಗಸ್ಟ್ ವರೆಗೂ ಹೋಗ್ತೀನಿ ಅಂತ ಆದ್ರೆ ಸಿಕ್ಕಾಪಟ್ಟೆ ಹಾಟ್ ಇರುತ್ತೆ ಮಾತ್ರ ವೆದರ್ 45 ಡಿಗ್ರಿ ಇಂದ 50 ಡಿಗ್ರಿ ತನಕ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ನೀವು ಅಲ್ಲಿ ಅಷ್ಟೊಂದು ಎಂಜಾಯ್ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಒಂದು ಹಾಟ್ ಟೆಂಪರೇಚರ್ ಅಲ್ಲಿ ನನಗೆ ಅನಿಸ್ದಂಗೆ ನೀವು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮತ್ತೆ JFM ಅಲ್ಲಿ ಹೋಗೋದು ಬೆಸ್ಟ್ ಅನ್ಸುತ್ತೆ ಬೆಸ್ಟ್ ಪ್ಲೇಸ್ ಟು ಸ್ಟೇ ಡೆಲ್ಲಿಯಲ್ಲಿ ಎಲ್ಲಿ ಉಳ್ಕೊಂಡ್ರೆ ಕಾಸ್ಟ್ ಎಕನಾಮಿಕ್ ಆಗಿರುತ್ತೆ ಮತ್ತೆ ಕಂಫರ್ಟಬಲ್ ಆಗಿ ನಾವು ಇದ್ದು ಬರ್ಬೋದು ಅಂತ ಅಂದ್ರೆ ಚಾಂದಿನಿ ಚೌಕ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ಯಾಕಂದ್ರೆ ಫುಡ್ ಇಷ್ಟಪಡುವಂತವ್ರಿಗಂತೂ ಆ ಸ್ವರ್ಗನೇ ಭೂಮಿ ಮೇಲೆ ಬಂದಿರುವಂತ ಒಂದು ಫೀಲ್ ಅಲ್ಲಿ ಕೊಡುತ್ತೆ ಯಾಕಂದ್ರೆ ಪ್ರತಿಯೊಂದು ಗಲ್ಲಿಯಲ್ಲಿ ಒಂದೊಂದು ವೆರೈಟಿ ವೆರೈಟಿ ಆಫ್ ಡಿಶಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ ಮತ್ತೆ ಅಲ್ಲಿನ ಪ್ರತಿಯೊಂದು ಅರ್ಧ ಗಂಟೆಗೆ ಒಂದೊಂದು ನೀವು ಸ್ನಾಕ್ಸ್ ತಿಂತ ಹೋದ್ರು ನಿಮ್ಗೆ ದಿನ ಇಡೀ ತಿಂತ ಹೋಗ್ಬೋದು ಅಷ್ಟೊಂದು ಐಟಮ್ಸ್ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ ಮತ್ತೆ ಅಲ್ಲಿ ಕಾಸ್ಟ್ ಕಂಟ್ರೋಲ್ ಕೂಡ ಇದೆ ಡೆಲ್ಲಿ ಅಂತ ದೊಡ್ಡ ನಗರದಲ್ಲೂ ಕೂಡ 150 ರೂಪಾಯಿಗೆ 24 ಅವರ್ಸ್ ಉಳ್ಕೊಳ್ಳುವಂತ ಒಂದು ರೂಮ್ ಸಿಗತ್ತಾ ಅಂತ ಆದ್ರೆ ಅದು ಚಾಂದಿನಿ ಚೌಕ್ ಅಲ್ಲಿ ಮಾತ್ರ ನೀವು ಅಲ್ಲಿ ಉಳ್ಕೊಂತ ಹೋದ್ರೆ ಒಂದು ಡಾಮಿಟ್ರಿ ತರ ಒಂದು ಕಾರ್ಡ್ ತರ ಕೊಡ್ತಾ ಹೋಗ್ತಾರೆ ಅಂದ್ರೆ ರೂಮ್ ಪೂರ್ತಿ ಕೊಡೋದಿಲ್ಲ ಒಂದ್ ಕಾರ್ಡ್ ಕೊಡ್ತಾರೆ ನಿಮಗೆ ಅದು 24 ಅವರ್ಸ್ ನೀವು ಯೂಸ್ ಮಾಡ್ಕೊಬಹುದು 150 ರೂಪೀಸ್ ಪರ್ ಬೆಡ್ ಆಗತ್ತೆ ಒನ್ ಡೇಗೆ ಹಾಗೆ ನೀವು ಅಲ್ಲಿ ಚಾಂದಿನಿ ಚೌಕ್ ಅಲ್ಲಿ ಉಳ್ಕೊಳ್ಳೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನಿದೆ ಅಂತಂದ್ರೆ ಅಲ್ಲಿ ನಿಯರ್ ಬೈ ಗುರುದ್ವಾರ ಇದೆ ಅಲ್ಲಿ ನೀವು ಊಟ ಕೂಡ ಮಾಡ್ಕೊಂಡ್ ಬರ್ಬೋದು ಅಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನೀವು ಊಟ ಮಾಡಬಹುದು 24 ಅವರ್ಸ್ ಇಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನ ಪ್ರಸಾದನ ಸ್ವೀಕರಿಸ್ತಾರೆ ಮತ್ತೆ ಅಲ್ಲಿ ಫ್ರೀ ಆಗಿ ನೀವು ಸ್ಟೇ ಕೂಡ ಆಗ್ಬೋದು ಅದೊಂದು ಅಡ್ವಾಂಟೇಜ್ ನಿಮಗೆ ಚಾಂದಿನಿ ಚೌಕ್ ಅಲ್ಲಿ ಸಿಗುತ್ತೆ ಈ ವಿಡಿಯೋದ ಇಂಪಾರ್ಟೆಂಟ್ ಸೆಕ್ಷನ್ ಗೆ ಬಂದ್ಬಿಡೋಣ ಬೆಸ್ಟ್ ಪ್ಲೇಸ್ ಟು ವಿಸಿಟ್ ಇನ್ ಡೆಲ್ಲಿ ನೀವೇನಾದ್ರೂ ಡೆಲ್ಲಿಗೆ ಹೋದ್ರೆ ಯಾವ ಇಂಪಾರ್ಟೆಂಟ್ ಪ್ಲೇಸ್ ಗೆ ವಿಸಿಟ್ ಮಾಡಬಹುದು ಅಂತಂದ್ರೆ ರೆಡ್ ಫೋರ್ಟ್ ತಾಣ ಡೆಲ್ಲಿಯ ಕೆಂಪು ಕೋಟೆ ಇದನ್ನ ದ ಗ್ರೇಟ್ ಶಹಜಹಾನ್ 1638 ಅಲ್ಲಿ ಕಟ್ಟಿರುವಂತಹದ್ದು ಆ ಒಂದು ಭವ್ಯವಾದ ಬಂಗ್ಲೆನ ನೀವೊಂದು ನೋಡ್ತಾ ಹೋದ್ರೆ ನಾವಿಲ್ಲಿ ಬಂದಿದೀವ ಅನ್ನೋ ಒಂದು ಫೀಲ್ ನಿಮಗೆ ಕೊಡುತ್ತೆ ಆ ಒಂದು ಭವ್ಯ ಬಂಗ್ಲೆನ ನೀವು ಅನುಭವಿಸ್ಬೋದು ಮತ್ತೆ ಸುತ್ತ ಒಂದು ವಾಕ್ ಮಾಡಬಹುದು ಒಂದು ಅಮೇಜಿಂಗ್ ಫೀಲ್ ಕೊಡುತ್ತೆ ಅದೊಂದು ದೆಹಲಿಯ ಇನ್ನೊಂದು ಇಂಪಾರ್ಟೆಂಟ್ ಪ್ಲೇಸ್ ಯಾವುದು ಅಂತ ಅಂದ್ರೆ ಇಂಡಿಯಾ ಗೇಟ್ ನ ನಾವು ತಗೋಬಹುದು ಇಂಡಿಯಾ ಗೇಟ್ ಗೆ ನೀವು ಅಲ್ಲಿಗೆ ಹೋಗಬೇಕಾದ್ರೆ ಅಲ್ಲಿ ಎಂಟ್ರಿ ಫೀಸ್ ಟಿಕೆಟ್ ಯಾವುದೂ ಇರೋದಿಲ್ಲ ಹಾಗೆ ನೀವು 24 ಅವರ್ಸ್ ಅಲ್ಲಿಗೆ ವಿಸಿಟ್ ಮಾಡಬಹುದು ಹಾಗೆ ಅಲ್ಲಿಗೆ ನೀವೇನಾದ್ರೂ ಹೋಗ್ತೀರಾ ಅಂತ ಆದ್ರೆ ಬೆಸ್ಟ್ ಟೈಮ್ ಯಾವುದು ಅಂತ ಆದ್ರೆ ನೀವು ಈವ್ನಿಂಗ್ 5:30 to 7 o'clock ಆ ರೇಂಜ್ ಅಲ್ಲಿ ನೀವೇನಾದ್ರೂ ಹೋದ್ರಂದ್ರೆ ಲೈಟಿಂಗ್ಸ್ ಜೊತೆ ಇಂಡಿಯಾ ಗೇಟ್ ನ ನೀವು ನೋಡಿದ್ರೆ ಒಂದು ಅಮೇಜಿಂಗ್ ಫೀಲ್ ನಿಮ್ಗೆ ಕೊಡುತ್ತೆ ಅಂತ ನನಗೆ ಅನಿಸುತ್ತೆ ಆ ಒಂದು ಇಂಡಿಯಾ ಗೇಟ್ ನ ನಮ್ಮ ಭಾರತ ದೇಶದ ಯೋಧರಿಗೆ ಸಮರ್ಪಿತವಾಗಿ ಕಟ್ಟಿರುವಂತಹದ್ದು ದ ವಾರ್ ಆಫ್ ಮೆಮೋರಿಯಲ್ ಅಂತ ಕೂಡ ಕರೀತಾರೆ ಅದನ್ನ ನೀವೇನಾದ್ರೂ ಇಂಡಿಯಾ ಗೇಟ್ ಬಳಿ ಏನಾದ್ರೂ ಹೋದ್ರೆ ಆ ಒಂದು
ಇಂಡಿಯಾ ಗೇಟ್ ಬಳಿ ಒಂದು ರಸ್ತೆ ಸಿಗುತ್ತೆ ನಿಮಗೆ. ಆ ಒಂದು ರಸ್ತೆನ ಕರ್ತವ್ಯ ಪಾದ ಅಂತ ಕೂಡ ಕರೀತಾರೆ. ಒಂದೆಂಡಲ್ಲಿ ನೀವು ಇಂಡಿಯಾ ಗೇಟ್ ಬಳಿ ನಿಂತ್ಕೊಂಡು ನೋಡ್ತಾ ಇದ್ರೆ ಇನ್ನೊಂದೆಂಡಲ್ಲಿ ನಿಮಗೆ ರಾಷ್ಟ್ರಪತಿ ಭವನ್ ಕಾಣುತ್ತೆ. ಆ ಒಂದು ರಾಷ್ಟ್ರಪತಿ ಭವನ್ ಏನಕ್ಕೆ ವಿಶೇಷ ಅಂತಂದರೆ, ನಮ್ಮ ಭಾರತ ದೇಶದಲ್ಲಿ ಯಾರಾದರೂ ಏನಾದರೂ ಸಾಧನೆ ಮಾಡಿದಾಗ ಅಥವಾ ಏನಾದರೂ ವಿಶೇಷವಾದ ಒಂದು ಕರ್ತವ್ಯನ ಕೈಗೊಂಡಾಗ ಆ ಒಂದು ರಾಷ್ಟ್ರಪತಿ ಭವನಲ್ಲೇ ಪದ್ಮವಿಭೂಷಣ್ ಪದ್ಮಭೂಷಣ್ ಭಾರತರತ್ನ ಅಂತ ಅವಾರ್ಡ್ಗಳನ್ನು ಕೊಡುವಂಥದ್ದು. ಕುತುಬ್ ಮಿನಾರ್ ಅದು ಕೂಡ ಡೆಲ್ಲಿಯಲ್ಲೇ ಇರುವಂಥದ್ದು. ಇಟ್ಟಿಗೆಯಲ್ಲಿ ಕಟ್ಟಿರುವಂಥ ವರ್ಲ್ಡ್ ಸ್ಟಾಲೆಸ್ಟ್ ಗೋಪುರ ಕುತುಬ್ ಮಿನಾರ್ ಆಗುತ್ತೆ. ಅದನ್ನು ಅಫ್ಘಾನಿಸ್ತಾನದ ಮಿನರೇಟ್ ಆಫ್ ಜಾಮ್ಗೂ ಕೂಡ ಕಂಪೇರ್ ಮಾಡ್ತಾರೆ. ಅದನ್ನು ಕುತುಬುದ್ದೀನ್ ಐಬಕ್ 13ನೇ ಶತಮಾನದಲ್ಲಿ ಕಟ್ಟಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾನೆ. ಅದನ್ನು ಇಲ್ತಮುಷ್ ಕಂಪ್ಲೀಟ್ ಮಾಡ್ತಾನೆ. ಇಲ್ತಮುಷಿಂದ ನನಗೆ ಇನ್ನೊಂದು ಏನು ಇಷ್ಟ ಆಯಿತು ಅಂತಂದರೆ, ಗುಲಾಮಿ ಸಂತತಿಯಲ್ಲಿ ಗುಲಾಮನಾಗಿ ಸೇರ್ಕೊಂಡು ರಾಜನಾಗ್ತಾನೆ ಇಲ್ತಮುಷ್. ಹಾಗೆ ಅವನ ಹೆಸರಿನಲ್ಲೇ ಒಂದು ಕಾಯಿನ್ ಕೂಡ ಇನಿಷಿಯೇಟ್ ಮಾಡ್ತಾನೆ. ಸೊ ಅದು ನನಗೆ ಇಷ್ಟ ಆಯಿತು. ಮತ್ತು ನೀವು ಬೆಸ್ಟ್ ಟೈಮ್ ಟು ವಿಸಿಟ್ ಕುತುಬ್ ಮಿನಾರ್ ಅಂತಾದರೆ, ಈವ್ನಿಂಗ್ 6:30 to 7:00 ಈಸ್ ದ ಬೆಸ್ಟ್ ಟು ವಿಸಿಟ್ ಕುತುಬ್ ಮಿನಾರ್. ಯಾಕಂದರೆ ಅಲ್ಲಿನ ಲೈಟಿಂಗ್ಸ್ ಆ ಗೋಪುರ ಜೊತೆ ನೋಡ್ತಾ ಹೋದರೆ ಒಂದು ಅದ್ಭುತ ಫೀಲ್ ನಮಗೆ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಅದನ್ನು ನೀವು ಕೂಡ ಅಲ್ಲಿಗೆ ಹೋದಾಗ ಪಡೆಯಬಹುದು. ಭಾರತ ದೇಶದ ಮೊಟ್ಟ ಮೊದಲ ಇಲ್ಯೂಷನ್ ಮ್ಯೂಸಿಯಂ ಭಾರತ ದೇಶದ ಕ್ಯಾಪಿಟಲ್ ಅಲ್ಲೇ ಇರುವಂತಹದ್ದು. ಆ ಒಂದು ಇಲ್ಯೂಷನ್ ಮ್ಯೂಸಿಯಂನ ವಿಶೇಷತೆ ಏನು ಅಂತ ಆದರೆ, ನಿಮ್ಮ ಬಾಡಿ ಈ ಥರ ವರ್ಟಿಕಲ್ ಅಲ್ಲಿ ನಿಂತಿದ್ದೀರ ಅಂತ ಆದರೆ ನಿಮಗೆ ಆರಿಜೆಂಟಲ್ ಆಗಿ ನಿಮಗೆ ಬಾಡಿ ಸಿಗುವಂತಹದ್ದು. ಹಾಗೆ ನಿಮಗೆ ನೀವೇನಾದರೂ ಆರಿಜೆಂಟಲ್ ಅಲ್ಲಿ ನಿಂತಿದ್ದೀರ ಅಂತ ಆದರೆ ನಿಮಗೆ ವರ್ಟಿಕಲ್ ಆಗಿ ನಿಮ್ಮ ಬಾಡಿ ಕಾಣಿಸುವಂಥದ್ದು. ಆ ಒಂದು ಫೀಲ್ನ ನೀವು ಆ ಒಂದು ಇಲ್ಯೂಷನ್ ಮ್ಯೂಸಿಯಮಲ್ಲಿ ನೀವು ಪಡಿಬೋದು. ಹಾಗೆ ನಿಮಗೆ 360 degree ಮಿರರ್ ಇರುವಂಥ ಒಂದು ಸೀನ್ ಒಳಗಡೆ ನಿಮಗೆ ಬಿಡ್ತಾರೆ. ಅಲ್ಲಿ ನೀವು ಫೋಟೋ ಕೂಡ ತಗೋಬೋದು 360 degree ಆ್ಯಂಗಲಲ್ಲಿ. ಆ ಒಂದು ಅಮೇಝಿಂಗ್ ಫೀಲ್ ನೀವು ಇಲ್ಯೂಷನ್ ಮ್ಯೂಸಿಯಮಲ್ಲಿ ಪಡಿಬೋದು. ಹಾಗೆ ನಿಮಗೆ ಒಂದು ಆಟೋ ಈಗಿರತ್ತೆ, ಆಟೋದಲ್ಲಿ ನೀವೇನಾದರೂ ಈಗ ನಿಂತರೆ ಆಟೋನ ನೀವು ಉಲ್ಟಾ ಎತ್ಕೊಂಡು ಹಿಡ್ಕೊಂಡಿರೋ ಥರ ಒಂದು ಸೀನ್ ಸಖತ್ತಾಗಿದೆ. ಮತ್ತು ಅಲ್ಲಿ ಇನ್ನೂ ವಿಶೇಷವಾದ ಒಂದು ಟೆಕ್ನಾಲಜಿನ ಅಲ್ಲಿ ಅಡಾಪ್ಟ್ ಮಾಡಿದ್ದಾರೆ, ಅದು ಕೂಡ ನೀವು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಜಸ್ಟ್ ಅದಕ್ಕೆ 600 rupees ಕಾಸ್ಟ್ ಆಗುತ್ತೆ. ದೆಹಲಿಯ ಇನ್ನೊಂದು ಪ್ಲೇಸ್ಗೆ ನೀವು ವಿಸಿಟ್ ಮಾಡ್ತೀರಾ ಅಂತ ಆದರೆ ಅದು ಲೋಟಸ್ ಟೆಂಪಲ್. ಲೋಟಸ್ ಟೆಂಪಲ್ಲು ಅದ್ಭುತವಾಗಿರುತ್ತೆ. ಮಾತ್ರ ಸಂಜೆ ಟೈಮಲ್ಲಿ ನೀವೇನಾದರೂ ವಿಸಿಟ್ ಮಾಡಿದರೆ, ಸಂಜೆ ಟೈಮ್ ಯಾವುದು ಅಂತ ಆದರೆ ನೀವು ಈವ್ನಿಂಗ್ 5 to 7:30 ವಿಸಿಟ್ ಮಾಡಿದ್ರೆ ಒನ್ ಆಫ್ ದ ಬೆಸ್ಟ್ ಫೀಲ್ ನೀವು ಪಡಿಬೋದು. ಯಾಕಂದರೆ ಅಲ್ಲಿನ ಲೈಟಿಂಗ್ಸ್ ಸಖತ್ತಾಗಿರತ್ತೆ. ಆ ಒಂದು ಫೀಲ್ನ ನೀವು ಸಂಜೆ ಟೈಮಲ್ಲಿ ಪಡಿಬೋದು. ಹಾಗೆ ಅಲ್ಲಿಗೆ ಹೋಗ್ಲಿಕ್ಕೆ ನಿಮಗೆ ಯಾವುದೇ ಥರದ ಎಂಟ್ರಿ ಫೀಸ್ ಇಲ್ಲ. ಫ್ರೀ ಆಫ್ ಕಾಸ್ಟಾಗಿ ನೀವು ಲೋಟಸ್ ಟೆಂಪಲ್ನ ಎಂಜಾಯ್ ಮಾಡಿಬರ್ಬೋದು. ಹಾಗೆ ಫೋಟೋಸ್ ಕೂಡ ತೊಗೊಂಡು ಬರ್ಬೋದು. ಇತ್ತೀಚೆಗೆ ಸಿಕ್ಕಾಬಟ್ಟೆ ಟ್ರೆಂಡ್ ಆಗಿರುವಂತಹ ಡೆಲ್ಲಿಯ ರಿಯಲ್ ಚೋರ್ ಬಜಾರ್ನ ನೀವೆಲ್ಲ ಕೇಳೇ ಇರ್ತೀರ. ಹಾಗೆ ಅದನ್ನ ಯಾವುದಾದ್ರೂ ವಿಡಿಯೋದಲ್ಲಿ ನೀವು ನೋಡೇ ಇರ್ತೀರ. ಐಫೋನು, ಒನ್ ಪ್ಲಸ್ಸು, ಕ್ಯಾಮ್ರಾ ಎಲ್ಲದನ್ನು ಕದ್ದಿರುವಂಥ ಐಟಮು ಅಥವಾ ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಎಲ್ಲ ಮಾಲ್ಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ನೀವು ನಂಬೋದೇ ಇಲ್ಲ ಅಂಥ ಒಂದು ಪ್ರೈಸಲ್ಲಿ ನಿಮಗೆ ತೋರಿಸ್ತಾ ಇರ್ತಾರೆ ವಿಡಿಯೋದಲ್ಲಿ. ಆ ಒಂದು ವಿಡಿಯೋ ಎಲ್ಲ ರಿಯಲ್ ಆಗಿರುತ್ತಾ? ಖಂಡಿತವಾಗ್ಲೂ ಇಲ್ಲ. ಆ ಒಂದು ಸ್ಕ್ರಿಪ್ಟೆಡ್ ವಿಡಿಯೋನ ನೀವು ನೋಡೋದು, ಅವರ ಫ್ರೆಂಡ್ ಮೊಬೈಲ್ಗಳನ್ನು ಇಸ್ಕೊಂಬಿಟ್ಟು ಒಂದು ಬ್ಯಾಗಲ್ಲಿ ಹಾಕೊಂಬಿಟ್ಟು ಅದನ್ನು ಸ್ಕ್ರಿಪ್ಟೆಡ್ ಸೀನ್ ಆಗಿ ಅಲ್ಲಿ ನಿಮಗೆ ತೋರಿಸ್ತಾರೆ. ಕೆಲವೊಂದು ರೇರ್ ಕೇಸ್ ನಿಮಗೆ ಆ ಒಂದು ಮೊಬೈಲ್ ಸೆಲ್ಲರ್ಸ್ ಸಿಗ್ತಾ ಹೋಗೋದು. ನಾನೋಗಿದ್ದು ಶನಿವಾರ 24ನೇ ತಾರೀಕು ಒಂದು 3 ಗಂಟೆ ಅಷ್ಟೊತ್ತಿಗೆ ನಾನು ಹೋಗಿ ರಿಜಿಸ್ಟರ್ ಆದೆ ರೂಮ್ಗೆ. ಹಾಗೆ ಒಂದು 4 ಗಂಟೆ 5 ಗಂಟೆ ಸುಮಾರಿಗೆ ನಾನು ಆಚೆ ಹೋಗಿ ಬರೋಣ, ಹೆಂಗೋ ಸಂಡೇ ನಾಳೆ ಸಂಡೇ ಬಜಾರ್ ವೀಡಿಯೋ ಮಾಡೋದಲ್ಲ ಅಂತೇಳಿ ಹೋಗೋಣ ಅಂತ ಹೋದೆ ನೋಡ್ಕೊಂಬರೋಣ ಅಂತೇಳಿ. ಅಲ್ಲಿ ನಿಮಗೆ ವಾರ ಪೂರ್ತಿ ನಿಮಗೆ ಮಾರ್ಕೆಟ್ ಇರುತ್ತೆ. ಹಾಗೆ ಸಂಡೇ ಮಾತ್ರ ಒಂದು ಸ್ವಲ್ಪ ಜೋರಾಗಿ ನಡೆಯುತ್ತೆ, ಜಾತ್ರೆ ಆಗಿಬಿಟ್ಟಿರುತ್ತೆ ಮಾತ್ರ ಸಂಡೇ. ಹಾಗೆಯೇ ನಾನು ಹೋದಾಗ ಅಲ್ಲಿ ಸಂಜೆ ನೀವೇನಾದರೂ ನಿಮಗೆ ಐಫೋನು, ಒನ್ ಪ್ಲಸ್ಸು ಆ ಥರ ಮೊಬೈಲ್ ಏನಾದರೂ ಬೇಕಾದರೆ ನಿಮಗೆ ಮಧ್ಯರಾತ್ರಿ 2:30 to 3 ಗಂಟೆ ಹಂಗೆ ಬಂದುಬಿಡಿ, ನಿಮಗೆ ಅತಿ ಕಡಿಮೆ ಬೆಲೆಯಲ್ಲಿ ಕ್ಯಾಮ್ರಾ ಐಫೋನ್ ಎಲ್ಲ ಸಿಗುತ್ತೆ ಅಂತ ನಿಮ್ಗೆ ಹೇಳ್ತಾರೆ. ಆ ಟೈಮಲ್ಲಿ ನೀವೇನಾದರೂ ಹೋದರೆ ನಿಮ್ಮ ಮೊಬೈಲ್ ಕಸ್ಕೊಂಬಿಟ್ಟು ನಿಮಗೆ ಬೆಳಗ್ಗೆ ಟೈಮಲ್ಲಿ ಸೇಲ್ ಮಾಡ್ತಾರೆ. ಸೊ ಅಲ್ಲಿಗೆ ಹೋದಾಗ ನನಗೆ ಆ ಅನುಭವ ಆಯಿತು. ಸೊ ನೀವೇನಾದರೂ ಅಲ್ಲಿಗೆ ಹೋದಾಗ ಅವರಿಗೆ ಗೊತ್ತಾದರೆ ನೀವು ಫೋನ್ ತೊಗೊಳಕ್ಕೆ ಬಂದಿದ್ದೀರಾ, ನೀವು ಕ್ಯಾಮ್ರಾ ತೊಗೊಳಿಕ್ಕೆ ಬಂದಿದ್ದೀರಾ ಅಂತ ನೀವೇನಾದರೂ ಅವ್ರ ಕಣ್ಣಿಗೆ ಕಾಣಿಸ್ಕೊಂಡ್ರೆ ನೀವು ಈ ಟೈಮಿಗೆ ಬರಲಿಕ್ಕೆ ಹೇಳ್ತಾರೆ. ಆ ಟೈಮಲ್ಲಿ ನೀವೇನಾದರೂ ಹೋದರೆ ಈ ಒಂದು ಬಲಿ ನೀವು ಆಗ್ತೀರಾ. ಡೆಲ್ಲಿಗೆ ಹೋದಾಗ ಯಾವೊಂದು ಐಟಮ್ಸ್ನ ನೀವು ಪರ್ಚೇಸ್ ಮಾಡ್ಕೊಂಡು ಬರ್ಬೋದು ಅಂತ ನನಗನ್ಸಿದ್ದನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಐಟಮ್ ಬಂದುಬಿಟ್ಟು ಶೂಸ್. ನೀವೇನಾದರೂ ಶೂಸ್ ಇಷ್ಟಪಡೋವಂಥವ್ರಾದರೆ ಶೂಸ್ ಮಾರ್ಕೆಟ್ಗೆ ನೀವು ಹೋದಂಥ ಒಂದು ಅನುಭವ ನಿಮಗಾಗುತ್ತೆ ಆ ಸಂಡೇ ಮಾರ್ಕೆಟಲ್ಲಿ. ಯಾಕಂದರೆ ಅಲ್ಲಿನ ವೆದರ್ ಕಂಡೀಷನ್ಸ್ಗೆ ಶೂಸ್ ಮತ್ತು ಸ್ವೆಟರ್ಸ್ನ ಮಾರಲೇಬೇಕಾಗುತ್ತೆ. ಕಾಂಪಿಟೇಟರ್ಸು ತುಂಬ ಜಾಸ್ತಿ ಜನ ಇರ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಅಡ್ವಾಂಟೇಜ್ ಜಾಸ್ತಿ, ಕಡಿಮೆ ಬೆಲೆಯಲ್ಲಿ ನಿಮಗೆ ಒಂದು ಬ್ರ್ಯಾಂಡೆಡ್ ಶೂಸ್, ಬ್ರ್ಯಾಂಡೆಡ್ ಐಟಮ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ಹಾಗೆ ಸ್ವೆಟರ್ಸ್ನ ನೀವೇನಾದರೂ ಇಷ್ಟಪಡೋಂಥವ್ರಾದರೆ ಅಥವಾ ತೊಗೊಂಡು ಬರಬೇಕು ಅಂತ ಫೀಲ್ ಇದ್ದರೆ ಡೆಲ್ಲಿ ಚೋರ್ ಬಜಾರ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತೀನಿ. ಯಾಕಂದರೆ ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಅದ್ಭುತವಾದ ಕ್ವಾಲಿಟಿ ಸ್ವೆಟರ್ಸ್ ನಿಮ್ಮಲ್ಲಿ ಪರ್ಚೇಸ್ ಮಾಡ್ಬೋದು.
ಹಾಗೆ ನೀವೇನಾದರೂ ಕ್ಯಾಂಪಿಂಗ್ ಟೆಂಟ್ಸ್ ಇಷ್ಟಪಟ್ಟರೆ ಕ್ಯಾಂಪಿಂಗ್ ಟೆಂಟ್ ಪರ್ಚೇಸ್ ಮಾಡಬೇಕು ಅಂತಾದರೆ ಡೆಲ್ಲಿ ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಕಡಿಮೆ ಬೆಲೆಯಲ್ಲಿ ಒಂದು ಕ್ಯಾಂಪಿಂಗ್ ಸೆಟ್ನ ನೀವು ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ಹೆಣ್ಮಕ್ಳು ಏನಾದರೂ ನೀವು ಹೋದರೆ ಟಾಪ್ಸು ಮತ್ತು ಚೂಡಿದಾರ್ಸ್ ಎಲ್ಲ ಡಿಸೈನ್ ಮತ್ತು ವೆರೈಟಿ ಆಗಿರುವಂಥ ಒಂದು ಟಾಪ್ಸ್ನ ನೀವು ಅಲ್ಲಿ ನೋಡ್ತಾ ಹೋಗ್ಬೋದು. ಡೆಲ್ಲಿಯ ಟ್ರೆಡಿಷನಿಗೆ ತಕ್ಕ ಹಾಗೆ ಮತ್ತು ಇಲ್ಲಿಗೂ ಕರ್ನಾಟಕ ರೇಂಜಲ್ಲೂ ಕೂಡ ಯುನಿಕಾಗಿ ನೋಡುವಂಥ ಒಂದು ಟಾಪ್ಸ್ನ ನೀವು ಅಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಪರ್ಚೇಸ್ ಕೂಡ ಮಾಡ್ಕೊಂಡು ಬರ್ಬೋದು ಅತಿ ಕಡಿಮೆ ಬೆಲೆಯಲ್ಲಿ. ಗುರು, ಡೆಲ್ಲಿಗೇನೋ ಹೋಗ್ಬಿಡ್ತೀವಿ, ಡೆಲ್ಲಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಯಾವ ಥರ ಇದೆ, ಟ್ರಾನ್ಸ್ಪೋರ್ಟೇಷನ್ ಖರ್ಚು ಯಾವ ಥರ ಇರುತ್ತೆ ಅಂತ ಕೇಳ್ತೀರಾ. ಡೆಲ್ಲಿಯ ಟ್ರಾನ್ಸ್ಪೋರ್ಟೇಷನ್ನು ಸಿಕ್ಕಾಬಟ್ಟೆ ರೀಸನಬಲ್ ಆಗಿದೆ. ಯಾವ ಥರ ಅಂತಾದರೆ ನೀವು 5 ರೂಪಾಯಿ 10 ರೂಪಾಯಲ್ಲಿ AC ಬಸ್ಸಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು, ಅದು ಕೂಡ ಸಿಟಿ ಬಸ್ಸು. ಹಾಗೆ ನೀವು ಮೆಟ್ರೋದಲ್ಲಿ ಓಡಾಡ್ತೀನಿ ಅಂತಾದರೆ ಜಸ್ಟ್ ಚಾಂದಿನಿ ಚೌಕಿಂದ ನೀವು ಒಂದು ಫಾರ್ ಎಕ್ಸಾಂಪಲ್ ಚಾಂದಿನಿ ಚೌಕಿಂದ ನೀವು ಕುತುಬ್ ಮಿನಾರ್ ಕಡೆ ಹೋಗ್ತೀರಾ ಅಂತಾದರೆ ನಿಮಗೆ ಜಸ್ಟ್ 30-40 ರೂಪೀಸಲ್ಲಿ ನೀವು ರೀಚ್ ಆಗಿಬಿಡ್ಬೋದು. ಅಷ್ಟು ಎಕನಾಮಿಕ್ ಆಗಿದೆ ಮತ್ತು ರೀಸನಬಲ್ ಪ್ರೈಸ್ ಕೂಡ ಆಗಿದೆ. ಡೆಲ್ಲಿ ಮತ್ತು ಅದೊಂದು ಎಲೆಕ್ಟ್ರಿಕ್ ರಿಕ್ಷಾ ನಾನು ತೋರಿಸೋದ್ನಲ್ಲ, ಪ್ರತಿಯೊಂದು ಗಲ್ಲಿಯಲ್ಲಿ ನೀವು 10-15 ಗಾಡಿನ ನೀವು ನೋಡ್ತಾ ಹೋಗ್ತೀರಾ. ಅದು ಕೂಡ ಜಸ್ಟ್ ನಿಮಗೆ 10-20 ರೂಪೀಸಲ್ಲಿ ಸುತ್ತಾಡಿಸುವಂಥದ್ದು. ಹಾಗೇನಾದರೂ ನೀವೇನಾದರೂ ಡೆಲ್ಲಿಗೆ ಹೋದಾಗ ಕಾಸು ಕಡಿಮೆ ಇದೆ ಗುರು, ಬಜೆಟ್ ಕಡಿಮೆ ಇದೆ ಅಂದರೂ ಕೂಡ ನೀವು ಅಲ್ಲಿ ಜಾಸ್ತಿ ಪ್ಲೇಸ್ನ ಕವರ್ ಮಾಡ್ಬೋದು. ಅದು ಕೂಡ ನಿಮ್ಮ ಆ್ಯಕ್ಟಿವ್ನೆಸ್ ಮತ್ತು ಲೇಸಿನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಪನ್ ಸೋ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹಾಗೆ ಇನ್ಫಾರ್ಮೇಟಿವ್ ಕೂಡ ಆಯಿತು ಅಂತ ಅಂದ್ಕೊತೀನಿ. ನೀವೇನಾದರೂ ಇದಕ್ಕೆ ಆಪ್ಷನ್ಸಾಗಿ ಆ್ಯಡ್ ಮಾಡೋದಾದರೆ ಇನ್ನೊಂದು ಸ್ವಲ್ಪ ಆಪ್ಷನ್ಸ್ ಲೈಕ್ ಇನ್ಫಾರ್ಮೇಟಿವ್ ಜಾಸ್ತಿ ಏನಾದರೂ ನಾನು ಬಿಟ್ಟಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮುಂದಿನ ಬೇರೆ ಯಾವುದಾದ್ರು ಸ್ಟೇಟ್ ವಿಸಿಟ್ ಮಾಡಿದಾಗ ಆ ಒಂದು ಸ್ಟೇಟಲ್ಲಿ ಈ ಒಂದು ಆಪ್ಷನ್ಸ್ನ ಆ್ಯಡ್ ಮಾಡಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಕಂಟೆಂಟ್ ಜೊತೆ ಬರ್ತೀನಿ. ಬಾಯ್ ಬಾಯ್.